गुड मॉर्निंग फ्रेंड्स, माई सेल्फ मंजुनाथ दी अश्विन कपूर डिपार्टमेंट ऑफ कंप्यूटर साइंस। सो टुडे सेशन वी डिस्कस अबाउट द जावा प्रोग्रामिंग। सो दिस सब्जेक्ट इज बिलोंग्स टू बीएससी कंप्यूटर साइंस फिफ्थ सेमेस्टर। सो दिस सिलेबस एज पर गुलबर्ग यूनिवर्सिटी कलबुर्गी। इन दिस सेशन वी डिस्कस अबाउट द ऑपरेटर्स एंड टाइप्स ऑफ ऑपरेटर्स कैन बी डिस्कस इन दिस सेशन। इन द प्रीवियस सेशन वी डिस्कस अबाउट द इंट्रोडक्शन ऑफ एन अरे, क्रिएटिंग एन अरे, टाइप्स ऑफ अरेज। So what is the objective of this subject means? We are studying about the programming concept of the Java. So this is one of the objective of the Java programming subject. So in the first one is the introduction of an operator. So what is the operator? Operator is a symbol that tells the computer to perform certain mathematical or logical manipulations. So operator means it is a symbol that tells the computer to perform the mathematical or logical manipulation. And the name is operator. ಆಪರೇಟರ್ಸ್ ಆರ್ ಯೂಸ್ಡ್ ಇನ್ ಪ್ರೋಗ್ರಾಮ್ಸ್ ಟು ಮ್ಯಾನಿಪುಲೇಟ್ ಡಾಟಾ ಆ್ಯಂಡ್ ವೇರಿಯಬಲ್ಸ್. ಆಪರೇಟರ್ ನಾವು ಏನು ಮಾಡ್ತೀವಿ ಪ್ರೋಗ್ರಾಮಲ್ಲಿ ಯೂಸ್ ಮಾಡಿ ಏನಾಗ್ತಾರೆ ಟು ಮ್ಯಾನಿಪುಲೇಟ್ ದಿ ಡಾಟಾ ಆ್ಯಂಡ್ ವೇರಿಯಬಲ್ಸ್. ಜಾವಾ ಆಪರೇಟರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಫಾಲೋಸ್. ಜಾವಾ ಅಗೇನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಡಿಫ್ರೆಂಟ್ ಟೈಪ್ ಆಫ್ ದ ಆಪರೇಟರ್ಸ್. ಫಸ್ಟ್ ಒನ್ ಈಸ್ ಅರ್ಥಮೆಟಿಕ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್, ಕಂಡೀಷನಲ್ ಆಪರೇಟರ್ಸ್, ಬಿಟ್ ವೈಸ್ ಆಪರೇಟರ್ಸ್ ಆ್ಯಂಡ್ ಸ್ಪೆಷಲ್ ಆಪರೇಟರ್ಸ್. ಸೊ ದೀಸ್ ಆರ್ ಒನ್ ಆಫ್ ದ ಆಪರೇಟರ್ಸ್ ಆಫ್ ದಿ ಜಾವಾ. The first one is the arithmetic operators. Java provides all the basic arithmetic operators. They are as follows. So Java ಅಲ್ಲಿ ಕೆಲವೊಂದು basic arithmetic operator ನ ಯೂಸ್ ಮಾಡ್ತೀವಿ. ಯಾವ್ತಾರೆ addition, subtraction, multiplication, division and the modulo. So plus sign means it is addition of or unary plus, minus means subtraction or unary minus, next multiplication, next one is division. ನೆಕ್ಸ್ಟ್ ಮಾಡ್ಯುಲರ್ ಡಿವಿಷನ್ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ದಿ ರಿಮೈಂಡರ್. ದೀಸ್ ಆರ್ ಆಫ್ ದ ಆರ್ಥಮೆಟಿಕ್ ಆಪರೇಟರ್ಸ್. ಆರ್ಥಮೆಟಿಕ್ ಆಪರೇಟರ್ಸ್ ಆರ್ ಯೂಸ್ಡ್ ಆಸ್ ಫಾಲೋಸ್. ಯಾವ ಥರ ನಾವು ಆರ್ಥಮೆಟಿಕ್ ಆಪರೇಟರ್ ಯೂಸ್ ಮಾಡ್ತೀವಿ ಜಾವದಲ್ಲಿ ಅಂತಾರೆ. ಫಾರ್ ಎಕ್ಸಾಂಪಲ್ ಎ ಈಕ್ವಸ್ ಟು 14 ಆ್ಯಂಡ್ ಬಿ ಈಕ್ವಸ್ ಟು 4. ಸೊ ದೆನ್ ಎ ಮೈನಸ್ ಬಿ ಈಕ್ವಸ್ ಟು 4. ಸೊ ನಮಗೆ ಎ ಮೈನಸ್ ಬಿ ಮಾಡಿದಾಗ ನಮಗೆ ಏನು ಬರುತ್ತೆ ವ್ಯಾಲ್ಯೂ 4 ಬರುತ್ತೆ. ಮತ್ತು ಎ ಪ್ಲಸ್ ಬಿ ಮಾಡಿದಾಗ ಏನು ಬರುತ್ತೆ ಎಡಿಷನ್ ಮಾಡಿದಾಗ ನಮಗೆ 18 ಬರುತ್ತೆ. ನೆಕ್ಸ್ಟ್ ಎ ಇಂಟು ಬಿ ಮಾಡಿದಾಗ ಅದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನು ಬರುತ್ತೆ 14 ಇಂಟು 4 ಇಸ್ ಆಲ್ಸೋ ವಿಲ್ ಗೆಟ್ ದ 56. ದೆನ್ ಡಿವಿಷನ್ ಎ ಡಿವೈಡ್ ಬಿ ದೆನ್ ಈಕ್ವಸ್ ಟು 3. ಓನ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಸ್ ಡೆಸಿಮಲ್ ದ ಪಾರ್ಟ್. ಅಗೇನ್ ಎ ಮಾಡ್ಯುಲೋ ಬಿ ನಮಗೇನು ಬರುತ್ತೆ 2 ಬರುತ್ತೆ. 14 ಮಾಡ್ಯುಲೋ 4 ಮಾಡಿದಾಗ ನಮಗೇನು ಬರುತ್ತೆ ಓನ್ಲಿ 2 ವಿಲ್ ಗೆಟ್ ದ ರಿಮೈಂಡರ್ ಆಫ್ ದ ಇಂಟೀಜರ್ ಡಿವಿಷನ್. ದಿಸ್ ಇಸ್ ಒನ್ ಆಫ್ ದ ಯೂಸೇಜ್ ಆಫ್ ದ ಅರ್ಥಮೆಟಿಕ್ ಆಪರೇಟರ್ಸ್. ನೆಕ್ಸ್ಟ್ ಒನ್ ಈಸ್ ರಿಲೇಷನ್ ಆಪರೇಟರ್ಸ್. ದ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಕ್ವಾಂಟಿಟೀಸ್ ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ದೇರ್ ರಿಲೇಷನ್ ಟೇಕ್ ಸರ್ಟನ್ ಡಿಸಿಷನ್ಸ್. ಸೊ ನಾವು ವಾಟ್ ಇಸ್ ದ ರಿಲೇಷನ್ ಆಪರೇಟರ್ ಮೀನ್ಸ್ ಯು ಹ್ಯಾವ್ ಟು ಕಂಪ್ಯಾರಿಸನ್ ಬಿಟ್ ದ ಟೂ ಕ್ವಾಂಟಿಟೀಸ್. ಅಂದರೆ ಯು ಹ್ಯಾವ್ ಟು ಕಂಪೇರ್ ದ ಟೂ ಕ್ವಾಂಟಿಟೀಸ್ ಅಗೇನ್ ಡಿಪೆಂಡಿಂಗ್ ಆನ್ ದೇರ್ ರಿಲೇಷನ್. ಸೊ ಟೇಕ್ ದ ಸರ್ಟನ್ ಡಿಸಿಷನ್ ಅಂದರೆ ನಾವು ಏನು ಕರಿತೀವಿ ಅಂದರೆ ರಿಲೇಷನ್ ಆಪರೇಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಂಪೇರ್ ದ ಏಜ್ ಆಫ್ ಟೂ ಪರ್ಸನ್ಸ್ ಆರ್ ಯು ಹ್ಯಾವ್ ಟು ಕಂಪೇರ್ ದ ಪ್ರೈಸ್ ಆಫ್ ಟೂ ಐಟಮ್ಸ್ ಆ್ಯಂಡ್ ಸೋ ಆನ್. ದೀಸ್ ಕಂಪೇರಿಸನ್ ಡನ್ ವಿತ್ ಹೆಲ್ಪ್ ಆಫ್ ದ ರಿಲೇಷನ್ ಆಪರೇಟರ್. ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ ಕಂಪೇರ್ ಮಾಡ್ತೀವಿ ಅಂದರೆ ಕಂಪೇರ್ ಆಫ್ ದ ಪರ್ಸನ್ ಟೂ ಪರ್ಸನ್ಸ್ ಏಜ್ ಕಂಪೇರ್ ಮಾಡ್ಬೋದು ಅಥವಾ ಒಂದು ಟೂ ಐಟಮ್ಸ್ ಪ್ರೈಸ್ನ ಕಂಪ್ಯಾರಿಸನ್ ಮಾಡ್ತೀವಿ. ಕೆಲವೊಂದು ಈ ಥರ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಏನು ಮಾಡ್ತೀವಿ ವ್ಯಾಲ್ಯೂಸ್ ಟೂ ವ್ಯಾಲ್ಯೂಸನ್ನು ಏನು ಕಂಪ್ಯಾರಿಸನ್ ಮಾಡ್ತೀವಿ ಅಲ್ಲ ಅದಕ್ಕೆ ಅದಕ್ಕೇನು ಕರಿತೀವಿ ಅಂದ್ರೆ ನಾವು ರಿಲೇಷನ್ ಆಪರೇಟರ್ ಅಂತ ನಾವು ಕರಿತೀವಿ. ದ ರಿಲೇಷನ್ ಆಪರೇಟರ್ಸ್ ಆರ್ ಆ್ಯಸ್ ಫಾಲೋಸ್. ದ ರಿಲೇಷನ್ ಬಿಟ್ಟು ಯಾವ್ಯಾವ ಹೇಳ್ತಾರೆ ಇಯರ್ ದ ಲೆಸ್ ದೆನ್ ಈಕ್ವಲ್ಸ್ ಟು ಅಗೇನ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು ದಿ ಈಕ್ವಲ್ ಟು ನಾಟ್ ಈಕ್ವಲ್ ಟು ದೀಸ್ ಆರ್ ದ ಒನ್ ಆಫ್ ದ ರಿಲೇಷನಲ್ ಆಪರೇಟರ್ಸ್. ಫಾರ್ ಎಕ್ಸಾಂಪಲ್ ನಾವು ಯಾವ ಥರ ಬರೆಯೋದು ಎಕ್ಸ್ಪ್ರೆಷನ್ ಸಚ್ ಆ್ಯಸ್ ಎ ಗ್ರೇಟರ್ ದೆನ್ ಲೆಸ್ ದೆನ್ ಬಿ ಆರ್ ಎ ಲೆಸ್ ದೆನ್ 20 ಕಂಟೈನಿಂಗ್ ಎ ರಿಲೇಷನ್ ಆಪರೇಟರ್ಸ್ ರಿಲೇಷನ್ ಎಕ್ಸ್ಪ್ರೆಷನ್. ಇದಕ್ಕೆ ಏನು ಕರಿಬೋದು ಅಂದ್ರೆ ನಾವು ರಿಲೇಷನ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಯಾವುದು ಎ ಲೆಸ್ ದೆನ್ ಬಿ ಅಥವಾ ಎ ಎಕ್ಸ್ ಲೆಸ್ ದೆನ್ 20 ಇದನ್ನು ನಾವು ಎಕ್ಸ್ಪ್ರೆಷನ್ಗೆ ನಾವು ರಿಲೇಷನ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಅಗೇನ್ ದ ವ್ಯಾಲ್ಯೂ ಆಫ್ ದ ರಿಲೇಷನ್ ಎಕ್ಸ್ಪ್ರೆಷನ್ ಇದರ ಟ್ರೂ ಆರ್ ಫಾಲ್ಸ್. ಇಲ್ಲಿ ನಾವು ರಿಲೇಷನ್ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನಿರ್ತಾರೆ ಇದ್ರೆ ಟ್ರೂ ಇರುತ್ತೆ ಅಥವಾ ದ ವ್ಯಾಲ್ಯೂ ಫಾಲ್ಸ್ ಆಗಿ ಕೂಡ ನೋಡ್ಬೋದು. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾರೆ ರಿಲೇಷನ್ ಆಪರೇಟರ್ಗೆ. ಇಫ್ ಎಕ್ಸ್ ಈಕ್ವಲ್ಸ್ ಟು 10 ದೆನ್, ಸೊ ಸಪೋಸ್ ಎಕ್ಸ್ ವ್ಯಾಲ್ಯೂ 10 ಇತ್ತಂದರೆ ದೆನ್ ಎಕ್ಸ್ ಲೆಸ್ ದೆನ್ 20 ಈಸ್ ಟ್ರೂ. ಎಸ್ ಆರ್ ನೋ? ಎಸ್. ಯಾಕಂದರೆ ಎಕ್ಸ್ ವ್ಯಾಲ್ಯೂ ನಾವು 10 ಕೊಟ್ಟಾಗ 10 ಈಸ್ ಲೆಸ್ ದೆನ್ 20 ಈಸ್ ಟ್ರೂ. ವೈಲ್ ಅಗೇನ್ 20 ಈಸ್ ಲೆಸ್ ದೆನ್ ಎಕ್ಸ್ ಈಸ್ ಫಾಲ್ಸ್ ಬಿಕಾಸ್ 20 ಈಸ್ ಗ್ರೇಟರ್ ದೆನ್ 10, ದೇರ್ ಫಾರ್ ದ ವ್ಯಾಲ್ಯೂ ಬಿಕಮ್ಸ್ ದ ಫಾಲ್ಸ್. ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಗಿವ್ ಒನ್ ದ ಎಕ್ಸಾಂಪಲ್ ಟು ಆನ್ ದ ರಿಲೇಷನಲ್ ಆಪರೇಟರ್ಸ್. ಅಗೇನ್ ಥರ್ಡ್ ಒನ್ ಇಸ್ ದಿ ಲಾಜಿಕಲ್ ಆಪರೇಟರ್ಸ್. ಜಾವಾ ಹ್ಯಾಸ್ 3 ಲಾಜಿಕಲ್ ಆಪರೇಟರ್ಸ್ ಆಸ್ ಫಾಲೋಸ್.
ಅಂದರೆ ಜಾವದಲ್ಲಿ ಮೂರು ಲಾಜಿಕಲ್ ಆಪರೇಟರ್ ನೋಡ್ಬೋದು, ಯಾವಂದರೆ ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ನಾಟ್. ಅಂದರೆ ನಾವು ಡಬಲ್ ಆ್ಯಂಡ್ ಆಪರೇಟರ್ನ ಅದಕ್ಕೆ ಏನು ಕರಿತೀವಿ, ಲಾಜಿಕಲ್ ಆ್ಯಂಡ್ ಅಂತ ಕರಿತೀವಿ. ಡಬಲ್ ಬಾರಿಗೆ ನಾವು ಏನು ಕರಿತೀವಿ, ಲಾಜಿಕಲ್ ಆರ್ ಅಂತ ಕರಿತೀವಿ. ಮತ್ತು ನಾವು ನಾಟ್ಗೆ ಲಾಜಿಕಲ್ ನಾಟ್ ಅಂತ ನಾವು ಇದಕ್ಕೆ ಕರಿತೀವಿ. ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ರಿಲೇಷನಲ್ ಎಕ್ಸ್ಪ್ರೆಷನ್ ಈ ಟರ್ಮ್ನ ಐತೆ ಲಾಜಿಕಲ್ ಎಕ್ಸ್ಪ್ರೆಷನ್ ಆರ್ ಕಂಪೌಂಡ್ ರಿಲೇಷನಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ನಾವು. ಅಂದರೆ ನಾವು ಇಲ್ಲಿ ಒಂದು ಟೂ ಅಥವಾ ಮೋರ್ ರಿಲೇಷನ್ ಎಕ್ಸ್ಪ್ರೆಷನ್ಗಳು ಯೂಸ್ ಮಾಡಿದಾಗ ಅದಕ್ಕೆ ಏನು ಕರಿಬೋದು ಅಂದರೆ ಲಾಜಿಕಲ್ ಎಕ್ಸ್ಪ್ರೆಷನ್ ಅಂತ ಕೂಡ ನಾವು ಕರಿಬೋದು ಅಥವಾ ಕಂಪೌಂಡ್ ರಿಲೇಷನಲ್ ಎಕ್ಸ್ಪ್ರೆಷನ್ ಅಂತ ಕೂಡ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್, ಎ ಗ್ರೇಟರ್ ದನ್ ಬಿ ಲಾಜಿಕಲ್ ಆ್ಯಂಡ್ ಎಕ್ಸ್ ಈಕ್ವಲ್ ಟು 10. ಸೊ ದಿಸ್ ಇಸ್ ಒನ್ ಆಫ್ ದ ರಿಲೇಷನಲ್ ಎಕ್ಸ್ಪ್ರೆಷನ್. ಸೊ ನಾವು ಇದಕ್ಕೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಲಾಜಿಕಲ್ ಆಪರೇಟರ್ ಯೂಸ್ ಮಾಡಿದ್ರೆ ಲಾಜಿಕಲ್ ಆ್ಯಂಡನ್ನು ಇಲ್ಲಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್, ದ ಅಬೌವ್ ಎಕ್ಸ್ಪ್ರೆಷನ್ ಈಸ್ ಟ್ರೂ ಓನ್ಲಿ ಇಫ್ ಓನ್ಲಿ ಬೋತ್ ಎಕ್ಸ್ ಎ ಗ್ರೇಟರ್ ದನ್ ಬಿ ಆ್ಯಂಡ್ ಎಕ್ಸ್ ಈಕ್ವಲ್ಸ್ ಟು 10 ಆರ್ ಟ್ರೂ. ಅಂದರೆ ಯಾವಾಗ ಒಂದು ಮೇಲಿನ ಎಕ್ಸ್ಪ್ರೆಷನ್ ಟ್ರೂ ಆಗುತ್ತೆ ಅಂದರೆ ಎರಡೂ ಟ್ರೂ ಇದ್ದಾಗ ಮಾತ್ರ ಅದೇನಾಗುತ್ತೆ ಅಂದರೆ ಟ್ರೂ ಆಗುತ್ತೆ. ಯಾವುದಾದ್ರೂ ಒಂದು ಫಾಲ್ಸ್ ಇತ್ತು, ವ್ಯಾಲ್ಯೂ ಫಾಲ್ಸ್ ಇದ್ದಾರೆ, ದೆನ್ ದ ವ್ಯಾಲ್ಯೂ ಬಿಕಮ್ಸ್ ದ ಫಾಲ್ಸ್. ದೆನ್ ಇಫ್ ಐದರ್ ಐ ಇಫ್ ಐದರ್ ಆರ್ ಬೋತ್ ಆಫ್ ದೆಮ್ ಆರ್ ಫಾಲ್ಸ್, ದೆನ್ ಎಕ್ಸ್ಪ್ರೆಷನ್ ಇಸ್ ಫಾಲ್ಸ್. ಅಲ್ಲಿ ಯಾವುದಾದ್ರು ಒಂದು ಫಾಲ್ಸ್ ಇತ್ತು ಅಂದರೆ ದೆನ್ ದ ಹೋಲ್ ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂದರೆ ಫಾಲ್ಸ್ ಆಗುತ್ತೆ. ಈ ಥರ ನಾವು ಎಕ್ಸಾಂಪಲ್ನ ಯಾವುದು ಲಾಜಿಕಲ್ ಆಪರೇಟರಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ನಾವು ಫೋರ್ತ್ ಒನ್ ಈಸ್ ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ ಆರ್ ಯೂಸ್ ಟು ಅಸೈನ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ ಟು ದ ವೇರಿಯಬಲ್. ಅಸೈನ್ಮೆಂಟ್ ಆಪರೇಟರ್ ಯಾವಾಗ ಯೂಸ್ ಮಾಡ್ತಾರೆ, ಇವತ್ತು ಅಸೈನ್ ದ ವ್ಯಾಲ್ಯೂ ಟು ದ ಅಲ್ಲಿ ಆಫ್ ಎಕ್ಸ್ಪ್ರೆಷನ್ ಟು ದ ವೇರಿಯಬಲ್. ಒಂದು ವೇರಿಯಬಲ್ಗೆ ಒಂದು ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಾಗ ಏನಾಗುತ್ತೆ ನಾವು ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ. ದ ಅಸೈನ್ಮೆಂಟ್ ಆಪರೇಟರ್ ಈಸ್ ಡಿನೋಟೆಡ್ ಆಸ್ ಈಕ್ವಲ್ ಸೈನ್. ಅಸೈನ್ಮೆಂಟ್ ಆಪರೇಟರ್ ಯಾವ ಥರ ನಾವು ಡಿನೋಟ್ ಮಾಡಿದ್ರೆ ಒಂದು ಈಕ್ವಲ್ ಸೈನ್ಗೆ ನಾವು ಅಸೈನ್ಮೆಂಟ್ ಆಪರೇಟರ್ ಅಂತ ನಾವು ಕರಿತೀವಿ. ಜಾವಾ ಇಸ್ ಸೆಟ್ ಆಫ್ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ವಿಚ್ ಆರ್ ಯೂಸ್ ಟು ಇನ್ ದಿ ಫಾರ್ಮ್. ಯಾವ ಥರ ನಾವು ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ ಜಾವಾದಲ್ಲಿ ಅಂದರೆ, ಸೊ ಇನ್ ದಿಸ್ ವೇ ಯು ಯೂಸ್ ಆಫ್ ದ ಅಸೈನ್ಮೆಂಟ್ ಆಪರೇಟರ್. ಯಾವ ಥರ ಅಂದರೆ ವಿ ಓ ಪಿ ಈಕ್ವಲ್ಸ್ ಟು ಎಕ್ಸ್ಪ್ರೆಸ್ ಇ ಎಕ್ಸ್ ಪಿ ಅಂತ ಎಕ್ಸ್ಪ್ರೆಷನ್. ಸೊ ಏರ್ ವೇರ್ ವಿ ಇಸ್ ಎ ವೇರಿಯಬಲ್, ಇ ಎಕ್ಸ್ ಪಿ ಇಸ್ ಎ ಎಕ್ಸ್ಪ್ರೆಷನ್, ಓ ಪಿ ಇಸ್ ಎ ಜಾವಾ ಬೈನರಿ ಆಪರೇಟರ್ ಅಂತ ನಾವು ಕರಿತೀವಿ. ದ ಆಪರೇಟರ್ ಓ ಪಿ ಈಕ್ವಲ್ ಟು ಇಸ್ ನೋನ್ ಆಸ್ ದಿ ಶಾರ್ಟ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್. ಸೊ ಓ ಪಿ ಈಕ್ವಲ್ಸ್ ಇಸ್ ಆಲ್ಸೋ ಕಳೆಯತಿ ಶಾರ್ಟ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್ ಅಂತ ನಾವು ಕರಿತೀವಿ. ವಿ ಇಸ್ ದ ವೇರಿಯಬಲ್, ಎಕ್ಸ್ ಇ ಎಕ್ಸ್ ಪಿ ಅಂದರೆ ಎಕ್ಸ್ಪ್ರೆಷನ್, ಓ ಪಿ ಇಸ್ ಎ ಜಾವಾ ಬೈನರಿ ಆಪರೇಟರ್ ಅಂತ ನಾವು ಕರಿತೀವಿ. ಸೊ ಅಗೇನ್ ದ ಅಸೈನ್ಮೆಂಟ್ ಸ್ಟೇಟ್ಮೆಂಟ್. ಸೊ ಇದು ಕೂಡ ನಾವು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಯಾವ ಥರ ಬರೀತಿದ್ರೆ, ಇಯರ್ ವಿ ಓ ಪಿ ಈಕ್ವಲ್ಸ್ ಟು ಎಕ್ಸ್ಪ್ರೆಷನ್, ದೆನ್ ಇಸ್ ಈಕ್ವಲೆಂಟ್ ಟು ಈಕ್ವಲೆಂಟ್ ಆಗಿ ನಾವು ಬರೆದ್ರೆ ವಿ ಈಕ್ವಲ್ಸ್ ಟು ವಿ ಓ ಪಿ ಬ್ರ್ಯಾಕೆಟ್ ಅಗೇನ್ ಎಕ್ಸ್ಪ್ರೆಷನ್ ವಿತ್ ಎಕ್ಸೆಸ್ ಓನ್ಲಿ ಒನ್ಸ್. ಈ ಥರ ಕೂಡ ನಾವು ಅಸೈನ್ಮೆಂಟ್ ಆಪರೇಟರ್ನ ಬರೀಬೋದು. ಯಾವುದು ವಿ ಓ ಪಿ ಈಕ್ವಲ್ಸ್ ಎಕ್ಸ್ಪ್ರೆಷನ್, ನಾವು ಇಸ್ ಈಕ್ವಲೆಂಟ್ ಟು ವಿ ಈಕ್ವಲ್ಸ್ ಟು ವಿ ಓ ಪಿ ಬ್ರ್ಯಾಕೆಟ್ ಎಕ್ಸ್ಪ್ರೆಷನ್. ಫಾರ್ ಎಕ್ಸಾಂಪಲ್ ಇಯರ್ ಇನ್ ದಿಸ್ ಎಕ್ಸಾಂಪಲ್ ಇಯರ್ ಎಕ್ಸ್ ಪ್ಲಸ್ ಈಕ್ವಲ್ಸ್ ಟು ವೈ ಪ್ಲಸ್ ಒನ್. ಸೊ ಎಕ್ಸ್ ಪ್ಲಸ್ ಈಕ್ವಲ್ಸ್ ಟು ವೈ ಪ್ಲಸ್ ಒನ್. ಸೊ ಹೆಂಗೆ ಬರೀಬೋದು ನಾವು ಅಂತಂದರೆ ದಿಸ್ ಇಸ್ ಸೇಮ್ ಆ್ಯಸ್ ರಿಟರ್ನ್ ಆಸ್ ದಿ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಬ್ರ್ಯಾಕೆಟ್ ವೈ ಪ್ಲಸ್ ಒನ್ ದೆನ್ ಅಗೇನ್ ದ ಸೆಮ್ ಈಕ್ವಲ್. ಈ ಥರ ನಾವು ಬರೆಯಬಹುದು ಯಾವುದು ಇಲ್ಲಿ ಅಸೈನ್ಮೆಂಟ್ ಆಪರೇಟರಲ್ಲಿ. ಇನ್ನು ನೆಕ್ಸ್ಟ್ ಆಪರೇಟರ್ ಇಸ್ ಕಾಲ್ಡ್ ಆಸ್ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್. ಇಂಕ್ರಿಮೆಂಟ್ ಅಂತ ಡಿಕ್ರಿಮೆಂಟ್ ಆಪರೇಟರ್ ಜಾವಾ ಆಸ್ ಟು ವೆರಿ ಯೂಸ್ಫುಲ್ ಆಪರೇಟರ್ಸ್ ಆ್ಯಂಡ್ ದೀಸ್ ಆರ್ ದಿ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್. ಜಾವಾದಲ್ಲಿ ವೆರಿ ಯೂಸ್ಫುಲ್ ಆಪರೇಟರ್ ಯಾವ ಅಂತಾರೆ, ಒಂದು ಇಂಕ್ರಿಮೆಂಟ್ ಮತ್ತು ಇನ್ನೊಂದು ಡಿಕ್ರಿಮೆಂಟ್ ಆಪರೇಟರ್. ಇಂಕ್ರಿಮೆಂಟ್ ಆಪರೇಟರ್ ಏನಂತ ಪ್ಲಸ್ ಪ್ಲಸ್ ಎರಡು ಪ್ಲಸ್ ಸೈನ್ ಏನಿದೆ ಅದನ್ನು ಇಂಕ್ರಿಮೆಂಟ್ ಆಪರೇಟರ್ ಅಂತ ಕರಿತೀವಿ. ಎರಡು ಮೈನಸ್ ಸೈನ್ ಇದೆ ಅದು ಏನಿದೆ ಡಿಕ್ರಿಮೆಂಟ್ ಆಪರೇಟರ್ ಅಂತ ನಾವು ಕರಿತೀವಿ. ದ ಆಪರೇಟರ್ ಪ್ಲಸ್ ಪ್ಲಸ್ ಆ್ಯಡ್ಸ್ ಟು ದ ಒನ್ ಆಪರೇಟರ್ ವೈಲ್ ಮೈನಸ್ ಮೈನಸ್ ಸಬ್ಸ್ಟ್ರಾಕ್ಟ್ಸ್ ಒನ್. ಸೊ ಬೋತ್ ಆರ್ ಯೂನರಿ ಆಪರೇಟರ್ಸ್ ಆ್ಯಂಡ್ ಆರ್ ಯೂಸ್ಡ್ ಇನ್ ದಿ ಫಾರ್ಮ್. ಸೊ ಇಲ್ಲಿ ನಾವು ಪ್ಲಸ್ ಪ್ಲಸ್ ಇದ್ದಾಗ ಏನಾಗುತ್ತೆ ಅಂದರೆ ಒನ್ ಏನಾಗುತ್ತೆ ಅಂದರೆ ಆ್ಯಡ್ ಆಗುತ್ತೆ. ಅದಕ್ಕೆ ಆ ಒಂದು ಸೈನ್ ಒನ್ ಪ್ಲಸ್ ಪ್ಲಸ್ ಇದ್ದಾಗ ಒನ್ ಕ್ಯಾನ್ ಬಿ ಆ್ಯಡೆಡ್, ಮೈನಸ್ ಮೈನಸ್ ಇದ್ದಾಗ ಏನಾಗುತ್ತೆ ಕ್ಯಾನ್ ಸಬ್ಸ್ಟ್ರಾಕ್ಟೆಡ್ ಬೈ ಒನ್. ಸೊ ಯಾವ ಥರ ನಾವು ಎರಡನ್ನು ಬರಿತೀವಿ ಅಂತಂದರೆ ಇಯರ್ ಪ್ಲಸ್ ಪ್ಲಸ್ ಎಮ್ ಸಮೀಕರಣ ಆರ್ ಇಟ್ ಇಸ್ ಆಲ್ಸೋ ರಿಟರ್ನ್ ಆಸ್ ಒನ್ ಆಫ್ ದ ಎಮ್ ಪ್ಲಸ್ ಪ್ಲಸ್. ಅಂದರೆ ಇಟ್ ಇಸ್ ಆಲ್ಸೋ ಓನ್ಲಿ ಫಸ್ಟ್ ಒನ್ ಇಸ್ ಪ್ರೀ ಇಂಕ್ರಿಮೆಂಟ್ ಅಂತ ಕರಿತೀವಿ. ಎಮ್ ಪ್ಲಸ್ ಪ್ಲಸ್ ಅಂದರೆ ಇದಕ್ಕೆ ಪೋಸ್ಟ್ ಇಂಕ್ರಿಮೆಂಟ್ ಅಂತ ಕೂಡ ನಾವು ಕರಿತೀವಿ. ಆಮೇಲೆ ನೆಕ್ಸ್ಟ್ ಮೈನಸ್ ಮೈನಸ್ ಎಮ್ ಅಗೇನ್ ಆರ್ ಇಟ್ ಆಲ್ಸೋ ಎಮ್ ಮೈನಸ್ ಮೈನಸ್ ಇದಕ್ಕೆ ಕಳ್ಸೋಕೊಳ್ಳಿ ಪ್ರೀ ದ ಡಿಗ್ರಿಮೆಂಟ್ ಅಗೇನ್ ಅಡಿಸೋ ಕಳ್ಸೋಲ್ತ ಪೋಸ್ಟ್ ಡಿಗ್ರಿಮೆಂಟ್ ಅಂತ ಕೂಡ ನಾವು ಕರಿತೀವಿ. ಹಾಗೆ ಇಲ್ಲಿ ಎಕ್ಸಾಂಪಲ್ ಇಯರ್ ಪ್ಲಸ್ ಪ್ಲಸ್ ಎಮ್ ಈಸ್ ಈಕ್ವಲೆಂಟ್ ಟು ರಿಟರ್ನ್ ಆಸ್ ದಿ ಎಮ್ ಈಕ್ವಲ್ಸ್ ಟು ಎಮ್ ಪ್ಲಸ್ ಒನ್ ಆರ್ ಇಟ್ ಇಸ್ ಆಲ್ಸೋ ಕಳೆದಿ ಎಮ್ ಪ್ಲಸ್ ಈಕ್ವಲ್ಸ್ ಟು ಒನ್. ದೆನ್ ಮೈನಸ್ ಮೈನಸ್ ಎಮ್ ಈಸ್ ಈಕ್ವಲೆಂಟ್ ಟು ಎಮ್ ಈಕ್ವಲ್ಸ್ ಟು ಎಮ್ ಮೈನಸ್ ಒನ್ ಆರ್ ಇಸ್ ಆಲ್ಸೋ ಕಳೆದಿ ಎಮ್ ಈಕ್ವಲ್ಸ್ ಟು ಎಮ್ ಮೈನಸ್ ಈಕ್ವಲ್ಸ್ ಟು ಒನ್. ಈ ಥರ ಕೂಡ ನಾವು ಬರೀಬೋದು ಯಾವುದು ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್. ಸೊ ಎಕ್ಸಾಂಪಲ್ನ ಕೊಡೋದಾದ್ರೆ ಇಯರ್ ಫಾರ್ ಎಕ್ಸಾಂಪಲ್ ಎಮ್ ಈಕ್ವಲ್ಸ್ ಟು ಫೈವ್ ದೆನ್ ವೈ ಈಕ್ವಲ್ಸ್ ಟು ಪ್ಲಸ್ ಪ್ಲಸ್ ಎಮ್. ಸೊ ದೆನ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ಎಮ್? ಸೊ ದೆನ್ ಇನ್ ದಿಸ್ ಕೇಸ್ ದ ವ್ಯಾಲ್ಯೂ ಆಫ್ ದ ವ್ಯಾಲ್ಯೂ ಆಫ್ ವೈ ಆ್ಯಂಡ್ ಎಮ್ ವುಡ್ ಬಿ ದ ಸಿಕ್ಸ್. ಏನಾಗುತ್ತೆ ವ್ಯಾಲ್ಯೂ ಆವಾಗ ವೈ ವ್ಯಾಲ್ಯೂ ಸಿಕ್ಸ್ ಆಗಿರುತ್ತೆ, ಯಾಕಂದರೆ ಇಟ್ ಇದೆ ಒನ್ ಆಫ್ ದ
the pre-incremented value, then it will be 6. Then in if we write the above example as, then m equals to 5, then y equals to m plus plus. In this case, the value of the y would be the 5 and m would be 6. So here we get the y value 5 and m value 6. So it becomes the post increment, it will become the 6. A prefix after operator first adds 1 to the operand, then and then the result is assigned to the variable on left. So prefix operator is the pre-increment, pre-decrement, first adds 1 to the operand, then the result is assigned to the variable on the left. So then suppose it is a post increment, the post decrement is the post fix operator, first assigns the value to the variable on the left, then increments the operand. First it can be, it assigns the value to the variable, then it can be incremented by the operand. So post fix operator. So there is a difference between the post fix operator and prefix operator. So ithara namu difference nodabekidre adu post increment, post decrement, again the pre increment and pre decrement iddaga namu ithara namu difference na nodabekagutte. Next one operator is called conditional operator. The character pair question mark, again the colon, is a ternary operator anta namu karithu. Conditional operator is also called as a ternary operator. This operator can be used to construct the conditional expression of the form. So even the operator ne use martidre conditional expression now construct mode time alli even conditional operator athwa ternary operator use madidivi. So even the form hang bartivi athwa syntax ne athara bartivandre expression 1 question mark expression again colon again expression 3 ithara ondu yavadu conditional operator na bartivi. Where expression 1 expression 2 and expression 3 are the expressions. Ella yenada mooru expressions ide 1 2 3 these are the expressions. So this operator how to work athara work agutte ivandre here first the expression is evaluated first namu en martivi expression 1 anna evaluate martivi. So then if it is non zero, if it is true, then expression 2 is evaluated. So first expression 1 evaluate madidaga adu true agidaga then expression 2 na namu evaluate martivi. And because the value of the conditional operator expression, so then our a value varutha aa value namu en martivi conditional expression anta namu karithivi. Suppose if expression 1 is false, first alli namu enu expression 1 is false aitare expression 3 is evaluated and its value becomes the value of the conditional expression. First namu expression 1 is false aitare so we learnt evaluated the expression 2, then directly we evaluated the expression 3, then its value becomes the value of the conditional expression. So in this way you have to work out the one of the conditional operator or ternary operator. For example here a equal to 10 b equal to 15, then x equals to a greater than b, then question mark a colon b itarana baradha yen aguthara. In this example x is assigned the value of the b. So here first you have to evaluate the, you have to calculate the expression 1 is a greater than b, then you have to go to the, you have to assign the value to the a. So suppose again a is greater than b is false, then you have to evaluate the one of the expression thing, that is called as the expression b. So in this example x will be assigned the value of the b. Next operator is called as bitwise operator. The bitwise operator are supporting for the manipulation of data at values of the bit level. So these operator can be used in whenever the manipulation the data at the values of the bit level, that time you have to use the bitwise operator. These operator can be used for testing the bits, shifting them to the right or left. Even the, you know, the bitwise operator yavaga use martivi, you are shifting the right or you are shifting the left, that time you have to use on the bitwise operator. The bitwise operators are as follows. What are the bitwise operator means? One is bitwise and operator is called, and operator is called as bitwise and, again one of the bitwise or, again bitwise exclusive or, ones complement, bit shift, shift left, shift right, again shift right with zero the fill. So these are the bitwise operators. Then finally one of called as the special operators. The special operators are as follows. One is instance operator, the member selection operator, or it is also called as the dot operator. The instance operator is also called the instance of an object reference operator and returns the true if the object of left hand side is as instance of the class given to the right hand side. The instance of an object reference operator returns the true if the object has left hand side
is an instance of the class of the right hand side. So instance operator ಏನ ಕರೀತಂದ್ರೆ if it is a true, so then it can be object of left hand side, can be instance of the class given to the right hand side. For example, here the person instance of student, the person in instance of the student, if it is, if is true, if the object of the person is belongs to the class students, otherwise it is a false. If the person is belongs to the students, then it is called as the instance, so then it is, the value is true. Suppose it is not belongs to the student, then it is called as the false. So in this way we have the use the one of the instance operator. Next one is dot operator, or is also called the member selection operator. The dot operator is used to access the instance variables and methods of the class objects. The dot operator can be used to access the instance variables and also as one of the methods of the class objects. For example, here the person one dot age means reference to the variable age. Again, the person one dot salary, the reference to the method salary. So here person one, again dot the salary, it is a reference to the method. But here the previously the person one dot age, the reference to the variable. So this is the difference between in the variable and method. The person one dot age is the reference to the variable. Person dot salary, so it is reference to the method, because in the salary you have to use one of the brackets. So therefore it is called as the method. Therefore the reference to the method and reference to the variable. So in this session we discuss about the introduction of the operators and types of operators, and with the examples of the different types of the operator can be discussed in this session. So we will discuss the more about the in next sessions. Thank you.